ಕೇಂದ್ರ ಸರ್ಕಾರದ ಪರವಾಗಿ ನರೇಂದ್ರ ಮೋದಿಯವರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೊಡಲಿಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ. ದೇಶದ ಆಡಳಿತ ಹಾದಿ ತಪ್ಪಿ ಹೋದಾಗ ಈ ದೇಶದ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆ ಇದರ ಆಧಾರಿತವಾದಂಥ ಒಂದು ರಾಜನೀತಿ ಬರಬೇಕು. ಹೇಗೆ ಸಾವಿರಾರು ಕಾಲದ ಹಿಂದೆ ವರ್ಷದ ಹಿಂದೆ ಈ ಧರ್ಮದಲ್ಲಿ ರಾಜಧರ್ಮ ಕೂಡ ಒಂದು ಪ್ರಮುಖ ಅಂಗವಾಗಿತ್ತು. ಆ ರಾಜಧರ್ಮಕ್ಕೆ ಈ ರೀತಿಯ ಗುರು ಪರಂಪರೆ ಮಾರ್ಗದರ್ಶನಗಳನ್ನು ಕೊಡ್ತಾ ಇತ್ತು. ಆ ಮಾರ್ಗದರ್ಶನದ ಆಧಾರಿತವಾಗಿ ನಡೆದಂತಹ ಆಡಳಿತ ವ್ಯವಸ್ಥೆ ಜಗತ್ತಿಗೆ ಭಾರತ ದೇಶವನ್ನು ಅತ್ಯಂತ ಯಶಸ್ವಿ ರಾಷ್ಟ್ರ ಅಂತ ಹೇಳಿ ಅದ್ಭುತವಾದಂತಹ ಮಾರ್ಗದರ್ಶನ ಮಾಡಬಲ್ಲಂತ ರಾಷ್ಟ್ರ ಅಂತ ಹೇಳಿತ್ತು. ಯಾವಾಗ ಪರಕೀಯರ ದಾಳಿಯಾದ ನಂತರ ಈ ದೇಶದ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಹಲವಾರು ವರ್ಷಗಳಲ್ಲಿ ಇದು ನಮ್ಮ ಹಿರಿಯರ ನಿರೀಕ್ಷಿತ ಮಟ್ಟದಲ್ಲಿ ಮುಂದೆ ಹೋಗಿರುವ ಮತ್ತೆ ಅದಾಗಬೇಕು ಅಂತ ಹೇಳುವಂತ ಪರಿಕಲ್ಪನೆ ಅದನ್ನ ತೋರಿಸಿಕೊಡುವಂತ ಮಹಾ ಒಂದು ಸಮ್ಮೇಳನ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಪ್ರಾಯಶಃ ನಿಮ್ಮೆಲ್ಲರ ಮಾರ್ಗದರ್ಶನವನ್ನು ಕೇಳಿಕೊಂಡು ಹೋಗ್ಲಿಕ್ಕೆ ಮಾತ್ರ ಬಂದಿದ್ದೇನೆ ಹೊರತು ನಾನು ಇಲ್ಲಿ ಬಾರಿ ಸಂಗತಿಗಳನ್ನು ಮಾತಾಡಲಿಕ್ಕೆ ಬಂದವನಲ್ಲ. ಪರಿವರ್ತನೆ ಅದು ಜಗತ್ತಿನ ನಿಯಮ. ಪರಿವರ್ತನೆಗಳು ನಡೆಯೇ ನಡೀತದೆ. ಕಾಲಕಾಲಕ್ಕೆ ಜಗತ್ತಿನ ಪರಿವರ್ತನೆಗಳು ಹೇಗಾಗಿದೆ ಅಂತ ಹೇಳುವಂಥದ್ದು ನೀವು ಕಂಡಿದ್ದೀರಿ. ಹೊಸ ಹೊಸ ಆವಿಷ್ಕಾರಗಳ ಮುಖಾಂತರ ಜಗತ್ತು ಅತ್ಯಂತ ವೇಗವನ್ನು ಪಡ್ಕೊಂಡದನ್ನು ನಾವು ಕಂಡಿದ್ದೇವೆ. ಆದರೆ ಜಗತ್ತಿನ ವೇಗ ಹೇಗಿರಬೇಕು ಅಂತ ಹೇಳುವಂಥದ್ರ ಬಗ್ಗೆ ಕೂಡ ಒಂದಷ್ಟು ರೀತಿ ನೀತಿ ನಿಯಮಗಳಿರಬೇಕು. ವೇಗ ಕೇವಲ ಯಾವುದೋ ಒಂದು ವಾಹನದಲ್ಲಿ ಆಕ್ಸಿಲೇಟರ್ ಮಾತ್ರ ಇದ್ರೆ ಸಾಕಾಗುವುದಿಲ್ಲ. ಅದಕ್ಕೊಂದು ಬ್ರೇಕ್ ಕೊಡಬೇಕು. ಎಲ್ಲೆಲ್ಲಿ ಬ್ರೇಕ್ ಹಾಕಬೇಕು ಅಲ್ಲಿ ಬ್ರೇಕ್ ಹಾಕಿ ಮುಂದೆ ಹೋದ್ರೆ ಮಾತ್ರ. ಇಲ್ಲದ್ರೆ ಬೇರೆ ಬೇರೆ ತಿರುವುಗಳಲ್ಲಿ ಆ ಕೇವಲ ಆಕ್ಸಿಲೇಟರ್ಗಳನ್ನೇ ಒತ್ಕೊಂಡು ಹೋದ್ರೆ ಎಲ್ಲೋ ಅಪಘಾತ ಆಗುತ್ತೆ, ಅವಘಡಗಳಾಗ್ತವೆ. ನಾವು ಕೂಡ ಹಲವಾರು ಬಾರಿ ಅವಘಡಗಳನ್ನು ಕಂಡಿದ್ದೇವೆ. ಮತ್ತೆ ಈ ದೇಶದಲ್ಲಿ ಆ ರೀತಿ ಯಾವುದೇ ಅವಘಡಗಳು ಆಗದ ರೀತಿಯಲ್ಲಿ ಆಗಬೇಕು ಅಂತ ಹೇಳಿದ್ರೆ ಹೇಗೆ ಕಾಲಾನುಕಾಲದಲ್ಲಿ ಗುರು ಪರಂಪರೆ ಮಾರ್ಗದರ್ಶಿ ಸೂತ್ರಗಳನ್ನು ಸಮಾಜಕ್ಕೆ ಆಡಳಿತ ಯಂತ್ರಕ್ಕೆ ಕೊಡ್ತಿತ್ತ, ಆ ಆಡಳಿತ ಯಂತ್ರಕ್ಕೆ ಕೊಡುವಂತಹ ಸೂತ್ರಗಳು ಅತ್ಯಂತ ಚೆನ್ನಾಗಿರಬೇಕು. ಪರಿವರ್ತನೆ ಜಗದ ನಿಯಮ ಆದರೂ ಕೂಡ ಪರಿವರ್ತನೆಗೆ ಹಾದಿಯನ್ನು ತೋರಿಸುವಂತ ಕೆಲಸ ಈ ಸಾಧು ಸಂತರ ಸಮಾವೇಶ ಧರ್ಮಪೀಠಗಳು ಮಠ ಮಂದಿರಗಳು ಮಾಡಿದಾಗ ಪ್ರಾಯಶಃ ಅದೊಂದು ಯಶಸ್ವಿಯಾದಂತ ಉತ್ತಮ ಆಡಳಿತ ಆಗುತ್ತೆ ಅಂತ ಹೇಳುವಂತ ನಮ್ಮೆಲ್ಲರ ಪರಿಕಲ್ಪನೆ. ಅದಕ್ಕಾಗಿ ನಾವು ಇವತ್ತೆಲ್ಲ ವಿಚಾರಗಳನ್ನು ಹೇಳ್ತೇವೆ. ಎಲ್ಲೆಲ್ಲೋ ಧರ್ಮ ಎಲ್ಲ ಕಡೆ ಇರಬೇಕು, ಆದರೆ ಆ ಧರ್ಮವನ್ನ ಎಲ್ಲ ಕಡೆ ಉಪಯೋಗ ಮಾಡುವಂಥದ್ರಲ್ಲಿ ಕೂಡ ರೀತಿ ನೀತಿಗಳಿರಬೇಕು. ಆ ರೀತಿ ನೀತಿಗಳನ್ನು ಕಲಿತುಕೊಳ್ಳಿಕ್ಕಾಗಿ ಈ ರೀತಿಯ ಒಂದು ಕಾರ್ಯಕ್ರಮಗಳು ನಡೀತದೆ ಅಂತ ನಾನು ಭಾವಿಸಿಕೊಳ್ತಾ ಇದ್ದೇನೆ. ವ್ಯಕ್ತಿ ಧರ್ಮ ಇದೆ, ಸಮಾಜ ಧರ್ಮ ಇದೆ, ರಾಷ್ಟ್ರ ಧರ್ಮ ಇದೆ. ಈ ಎಲ್ಲ ಧರ್ಮಗಳನ್ನು ಮುಂದೆ ತೆಕ್ಕೊಂಡು ಹೋಗುವಂತ ಕೆಲಸ ಕಾರ್ಯಗಳನ್ನು ಮಾಡುವಂತ ಆ ಸಮಗ್ರ ಧರ್ಮವೇ ಸನಾತನ ಹಿಂದೂ ಧರ್ಮ ಅಂತ ಹಿರಿಯರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಧರ್ಮ ಇವತ್ತು ನಡೆಯದ ರೀತಿಯಲ್ಲಿ ನಿನ್ನ ಆಡಳಿತದ ಆ ಸೂತ್ರಗಳಿರಬೇಕು. ಯಾವ ವ್ಯಕ್ತಿ ಕೂಡ ತಪ್ಪು ಮಾಡಬಾರದು, ತಪ್ಪು ಮಾಡಿದ ಮೇಲೆ ದಂಡನೆ ಇಲ್ಲ. ಆದ ಕಾರಣ ದಂಡವಿಲ್ಲದಂತ ದಂಡನೆ ಒಂದು ನೀತಿ ಸಹಿತೆಯನ್ನು ತರಬೇಕು. ಯಾವ ಊರಿನಲ್ಲಿ ಅದು ಸಾಧ್ಯ ಅಂತ ಹೇಳಿದ್ರೆ ಪ್ರೀತಿ ವಿಶ್ವಾಸದಿಂದ ಆಡಳಿತ ಮಾಡಿದವರು ನೋಡಿದ್ರೆ ಮಾತ್ರ ಅದು ಸಾಧ್ಯ. ಅಧಿಕಾರದ ಅಮಲದಲ್ಲಿ ನಡೆದ್ರೆ ಅದು ಸಾಧ್ಯ ಆಗಲ್ಲ. ಸ್ಥಾನ ಏರಿದಾಗ ಎಲ್ಲವನ್ನು ಮರೆತು ಬಂದ ದಾರಿಯನ್ನು ಮರೆತು ನಾವು ಮುಂದೆ ಹೋದ್ರೆ ಆಗುವುದಿಲ್ಲ. ಅದಕ್ಕಾಗಿ ಪ್ರೀತಿ ವಿಶ್ವಾಸ ಬೇಕಾಗುವುದು ಆಗಬೇಕು ಅಂತ ಹೇಳ್ತಾರೆ. ಬಹುಮತವೇ ಆಡಳಿತ ಅಂತ ಹೇಳಿದ್ರೆ ಇವತ್ತು ನೀವು ನೋಡ್ತೀರಿ, ಬಹುಮತ ಅಂತ ಹೇಳಿದ್ರೆ ಹೇಗಾದ್ರೂ ಬಹುಮತ ಆಗ್ಬೇಕು. 35-79 ಅಂತ ಹೇಳಿದ್ರು ಆಡಳಿತ ಆಗ್ಬೇಕು. 114 ಅಂತ 13 ಅಂತ ಬೇಕಾದಂತ ವ್ಯವಸ್ಥೆಗಳಿಲ್ಲದಾದ್ರೂ ಆಡಳಿತ ಆಗ್ಬೇಕು ಅಂತ ಹೇಳುವಂತ ಪರಿಕಲ್ಪನೆ ಅಲ್ಲ. ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಸಹಮತವೇ ಬಹುಮತ ಆಗ್ಬೇಕು ಅಂತ ಹೇಳುವಂತ ಪರಿಕಲ್ಪನೆ ಇದು ರಾಜಧರ್ಮ ಅಂತ ಹೇಳುವಂತ ಹೇಳಿದ್ದೇನೆ. ಪ್ರಾಯಶಃ ನಮ್ಮ ಈ ಗುರು ಒರೆಯರು ಈ ಧರ್ಮವನ್ನು ಪಾಲನೆ ಮಾಡಬೇಕು ಅಂತ ನಮಗೆ ಆದೇಶ ಮಾಡ್ತೀನಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದೇ ರೀತಿಯ ಧರ್ಮ ಸಂಸತ್ಗಳು 100 ಕಡೆಗಳಲ್ಲಿ ನಡೆದ್ರೆ ಖಂಡಿತವಾಗಿಯೂ ರಾಜಕಾರಣಿಗಳು ಬಂದು ಕೂತ್ಕೊಳ್ತಾರೆ, ಕೇಳಿಯೇ ಕೇಳ್ತಾರೆ, ಮತ್ತು ಹಲವಾರು ವಿಚಾರಗಳಾದರೂ ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅದಕ್ಕಾಗಿ ಈ ಧರ್ಮ ಸಂಸತ್ ಅತ್ಯಂತ ಮಹತ್ವದ್ದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಹೆಚ್ಚಿನ ನಾನು ಮಾತಾಡಲಿಕ್ಕೆ ಇಷ್ಟಪಡುತ್ತೇನೆ. ಆದರೆ ಒಂದು ದೇಶದ ಒಬ್ಬ ಆಡಳಿತದ ಭಾಗವಾಗಿರುವಂಥ ನಾನು ಒಂದು ವಿನಂತಿಯನ್ನು ಇಷ್ಟು ದೊಡ್ಡ ಸಭೆಯಲ್ಲಿರುವಂಥ ನಮ್ಮೆಲ್ಲರಲ್ಲಿ ಮಾಡಬೇಕಾಗಿದೆ. ಆ ಆದೇಶಗಳನ್ನು ನಮ್ಮ ಗುರುಗಳು ಬ್ರಹ್ಮಾನಂದ ಸರಸ್ವತಿ ಗುರುಗಳು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಕೊಡಬೇಕು ಅಂತ ನಾನು ಭಾವಿಸ್ತಾ ಇದ್ದೇನೆ.
ಸಮಾಜದಲ್ಲಿ ಸಾಕಷ್ಟು ಜನ ಅವಕಾಶವಾದಿಗಳಿದ್ದಾರೆ. ಅವಕಾಶವಾದಿಗಳೇ ಸಮಾಜದ ಹಾದಿ ತಪ್ಪಿಸುವಂತ ಕೆಲಸ ಮಾಡುವಂತ ನಿಷ್ಠರಂತ ಯಾವ್ಯಾವುದೋ ಸಂದರ್ಭಕ್ಕೆ ಬಂದ ರೀತಿಯಲ್ಲಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ಅದಕ್ಕೆ ಬೇಕಾದಂತ ರೀತಿಯ ವ್ಯವಸ್ಥೆಗಳನ್ನು ಕೊಡುತ್ತಾರೆ. ಸ್ವಾತಂತ್ರ್ಯ